ಉಡುಪಿ ಇದು ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ತೀರದಲ್ಲಿರುವ ಹೆಸರಾಂತ ಹೆಮ್ಮೆಯ ಜಿಲ್ಲೆ. ತುಳು ಸಂಸ್ಕೃತಿಯ ನೆಲೆಬೀಡು, ಬುದ್ಧಿವಂತರ ನಾಡೆಂದೇ ಖ್ಯಾತಿ ಪಡೆದುಕೊಂಡಿರುವ ನಾಡು. ಬುದ್ಧಿವಂತರ ಜಿಲ್ಲೆ ಎಂದಾಗ ಎಲ್ಲರಿಗೆ ನೆನಪಿಗೆ ಬರುವುದು ಇಲ್ಲಿರುವ ಜನಪ್ರಸಿದ್ಧ ಉಡುಪಿಯ ಶ್ರೀಕೃಷ್ಣ ಮಠ. ಇಲ್ಲಿರುವ ಸುಂದರ ಕೃಷ್ಣನ ಮನೋಹರ ಮೂರ್ತಿಯನ್ನು ದ್ವೈತಮತ ಸಂಸ್ಥಾಪನಾಚಾರ್ಯ ಶ್ರೀ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ. ಈ ಮುದ್ದು ಕೃಷ್ಣನು 9 ರಂಧ್ರವಿರುವ ಕಿಟಕಿಯ ಮೂಲಕ ಎಲ್ಲರಿಗೂ ದರ್ಶನ ನೀಡುತ್ತಿದ್ದಾನೆ. ಪರಶುರಾಮ ಸೃಷ್ಟಿಯ ಕರ್ನಾಟಕ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಉಡುಪಿಯೂ ಒಂದು. ಬನ್ನಿ ಗೆಳೆಯರೆ, ಈ ವಿಡಿಯೋ ಮೂಲಕ ಶ್ರೀ ಕ್ಷೇತ್ರ ಉಡುಪಿಯ ದರ್ಶನವನ್ನು ಮಾಡಿಕೊಂಡು ಬರೋಣ. ಈ ಪುಣ್ಯಕ್ಷೇತ್ರಕ್ಕೆ ಉಡುಪಿ ಎಂಬ ಹೆಸರು ಹೇಗೆ ಬಂದಿತು ಎಂಬುದರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಉಡು ಮತ್ತು ಪ ಎಂಬ ಎರಡು ಸಂಸ್ಕೃತ ಪದಗಳಿಂದ ಉಡುಪಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಸಂಸ್ಕೃತದಲ್ಲಿ ಉಡು ಎಂದರೆ ನಕ್ಷತ್ರಗಳು ಮತ್ತು ಪ ಎಂದರೆ ಒಡೆಯ. ನಕ್ಷತ್ರಗಳ ಒಡೆಯ ಚಂದ್ರನ ತಪೋಭೂಮಿ ಇದಾದ್ದರಿಂದ ಈ ಸ್ಥಳಕ್ಕೆ ಉಡುಪಿ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಒಂದು ವೃತ್ತಾಂತದ ಪ್ರಕಾರ ದಕ್ಷ ಮಹಾರಾಜನ 20 ಹೆಣ್ಣು ಮಕ್ಕಳನ್ನು ಚಂದ್ರನು ಮದುವೆಯಾಗುತ್ತಾನೆ. ಈ 20 ಜನರಲ್ಲಿ ಒಬ್ಬಳಾದ ರೋಹಿಣಿ ಮೇಲೆ ಚಂದ್ರನು ಅತಿ ಪ್ರೀತಿಯನ್ನು ತೋರಿಸುತ್ತಿದ್ದರಿಂದ ಅಸೂಯೆಗೊಂಡು ಬೇರೆ ಪತ್ನಿಯರು ತಮ್ಮ ತಂದೆಗೆ ದೂರು ಕೊಟ್ಟಾಗ ದಕ್ಷನು ಚಂದ್ರನಿಗೆ ಶಾಪವನ್ನು ಕೊಡುತ್ತಾನೆ. ಆಗ ಚಂದ್ರನು ಕಲಾಹೀನನಾಗುತ್ತಾನೆ. ನಂತರ ಶಾಪ ವಿಮೋಚನೆಗಾಗಿ ಚಂದ್ರನು ಇಂದಿನ ಉಡುಪಿಯಲ್ಲಿ ತಪಸ್ಸು ಮಾಡಿ ಪರಮೇಶನನ್ನು ಒಲಿಸಿಕೊಂಡು ಶಾಪದಿಂದ ಮುಕ್ತಿ ಹೊಂದುತ್ತಾನೆ. ಹೀಗೆ ನಕ್ಷತ್ರಗಳ ಒಡೆಯನಾದ ಚಂದ್ರನ ತಪದಿಂದ ಈ ಕ್ಷೇತ್ರ ಉಡುಪಿ ಎಂದಾಗಿದೆ. ಉಡುಪಿಯ ಕೃಷ್ಣನ ವಿಗ್ರಹ ಸ್ವತಃ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಲ್ಪಟ್ಟಿದ್ದು, ಈ ವಿಗ್ರಹ ಸ್ವತಃ ರುಕ್ಮಿಣೀದೇವಿಯಿಂದ ಪೂಜಿಸಲ್ಪಟ್ಟಿದ್ದೆಂದು ಹೇಳಲಾಗುತ್ತದೆ. ಈ ಕುರಿತು ಕಥೆಯೊಂದಿದೆ. ಹಿಂದೊಮ್ಮೆ ದ್ವಾಪರ ಯುಗದಲ್ಲಿ ರುಕ್ಮಿಣೀದೇವಿಗೆ ಕೃಷ್ಣನ ಬಾಲಲೀಲೆಯನ್ನು ನೋಡುವ ಹಂಬಲವಾಯಿತು. ಆಗ ಸ್ವತಃ ಭಗವಂತನೇ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆಸಿ ಸಾಲಿಗ್ರಾಮ ಶಿಲೆಯಲ್ಲಿ ತನ್ನ ಮೂರ್ತಿಯನ್ನು ನಿರ್ಮಿಸಲು ಕೇಳಿಕೊಂಡರಂತೆ. ಹಾಗೆ ಮೈದೆಳೆದ ಮುದ್ದಾದ ಮೂರ್ತಿಯೇ ಉಡುಪಿ ಶ್ರೀಕೃಷ್ಣನ ಮೂರ್ತಿ. ದ್ವಾರಕೆ ಸಮುದ್ರ ತೀರದಲ್ಲಿ ಮುಳುಗಿದಾಗ ಈ ಮೂರ್ತಿಯು ಕಡಲ ಒಡಲಿನಲ್ಲಿ ಸೇರಿಹೋಯಿತು. ದ್ವಾರಕೆಯ ಮಣ್ಣಲ್ಲಿ ಕೂಡಿಕೊಂಡು ಗೋಪಿಚಂದನದ ಹೆಂಟೆಯಲ್ಲಿ ಉದುಗಿ ಹೋಯಿತು. ಈ ವಿಗ್ರಹ ನಾವಿಕನೊಬ್ಬನಿಗೆ ಸಿಕ್ಕಿ ಆತನು ಈ ವಿಗ್ರಹವನ್ನು ಹಡಗಿನಲ್ಲಿ ಇಟ್ಟುಕೊಂಡು ಕರಾವಳಿಯ ಕಡೆಗೆ ಬರುತ್ತಿದ್ದಾಗ ದಾರಿ ಮಧ್ಯೆ ರಭಸವಾದ ಬಿರುಗಾಳಿ ಶುರುವಾಗುತ್ತದೆ. ಹಡಗು ಬಿರುಗಾಳಿಗೆ ಸಿಲುಕಿ ತತ್ತರಿಸುತ್ತದೆ. ಸಮುದ್ರ ದಡದಲ್ಲಿ ಮಧ್ವಾಚಾರ್ಯರು ಪೂಜಾ ನಿರತರಾಗಿದ್ದಾಗ ಈ ಹಡಗನ್ನು ಕಂಡು ತನ್ನ ತಪಶಕ್ತಿಯಿಂದ ಅದನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆದು ತರುತ್ತಾರೆ. ಆನಂದಗೊಂಡ ಹಡಗಿನ ನಾವಿಕ ತನ್ನ ಬಳಿ ಇದ್ದ ಗೋಪಿಚಂದನ ಕೃಷ್ಣನ ವಿಗ್ರಹವನ್ನು ಮಧ್ವಾಚಾರ್ಯರಿಗೆ ಉಡುಗೊರೆಯಾಗಿ ನೀಡುತ್ತಾನೆ. ಈ ಕೃಷ್ಣನ ವಿಗ್ರಹವನ್ನು ಸಂಕ್ರಾಂತಿ ಹಬ್ಬದ ದಿನ 13ನೇ ಶತಮಾನದಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸುತ್ತಾರೆ. ಶ್ರೀಕೃಷ್ಣನ ಅರ್ಚನೆಗಾಗಿ ಕೃಷ್ಣ ಮಠದ 8 ದಿಕ್ಕುಗಳಲ್ಲಿ 8 ಮಠಗಳನ್ನು ಸ್ಥಾಪಿಸಿ ಆ ಮಠದ 8 ಜನ ಯತಿಗಳು ಪ್ರತಿ 2 ತಿಂಗಳಿಗೊಮ್ಮೆ ಪರ್ಯಾಯವಾಗಿ ಶ್ರೀಕೃಷ್ಣನನ್ನು ಪೂಜಿಸಬೇಕೆಂದು ನಿರ್ಣಯಿಸುತ್ತಾರೆ. ಅದರಂತೆಯೇ 2 ತಿಂಗಳ ಅವಧಿಗೊಮ್ಮೆ ಪರ್ಯಾಯವು ನಡೆದುಕೊಂಡು ಬಂದಿರುತ್ತದೆ. ನಂತರ ಸೋದೆಯ ವಾದಿರಾಜಯತಿವರ್ಯರು ಈ ಪೂಜೆಯ ಅವಧಿಯನ್ನು
ಎರಡು ತಿಂಗಳಿನಿಂದ ಎರಡು ವರ್ಷಗಳವರೆಗೆ ವಿಸ್ತರಿಸುತ್ತಾರೆ. ಅಂದಿನಿಂದ ಇಂದಿನವರೆಗೂ ಯತಿವರ್ಯರು ಕೃಷ್ಣನನ್ನು ಪೂಜಿಸುವ ಅವಧಿಯನ್ನು ಎರಡು ವರ್ಷಗಳಿಗೊಮ್ಮೆ ಪಡೆಯುತ್ತಿದ್ದಾರೆ. ಉಡುಪಿಯ ರಥಬೀದಿಯ ಸುತ್ತಲೂ ಇರುವ ಮಠಗಳನ್ನು ಕಣಿಯೂರು, ಸೋದೆ, ಪುತ್ತಿಗೆ, ಅದಮಾರು, ಪೇಜಾವರ, ಪಲಿಮಾರು, ಕೃಷ್ಣಾಪುರ ಮತ್ತು ಶಿರೂರು ಎಂದು ಗುರುತಿಸಬಹುದಾಗಿದೆ. ಎರಡು ವರ್ಷಗಳಿಗೊಮ್ಮೆ ಮಠದ ಆಡಳಿತ ಜವಾಬ್ದಾರಿಯನ್ನು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ವರ್ಗಾಯಿಸಲಾಗುತ್ತದೆ. ಈ ಮಹೋತ್ಸವವನ್ನು ಪರ್ಯಾಯ ಎಂದು ಕರೆಯಲಾಗುತ್ತದೆ. ಈ ಮಹೋತ್ಸವವು ನಾಡಹಬ್ಬವಾಗಿ ಆಚರಿಸಲ್ಪಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಇಲ್ಲಿ ಆಗಮಿಸುತ್ತಾರೆ. ಒಮ್ಮೆ ಪರ್ಯಾಯ ಪೂರೈಸಿದ ಮಠಕ್ಕೆ ಮತ್ತೊಮ್ಮೆ ಕೃಷ್ಣ ಮಠ ಪೂಜೆಯ ಅಧಿಕಾರ ಸಿಗಲು 14 ವರ್ಷಗಳು ಹಿಡಿಯುತ್ತದೆ. ಸಾಮಾನ್ಯವಾಗಿ ಈ ಪರ್ಯಾಯವು ಜನವರಿ ತಿಂಗಳಲ್ಲಿ ಜರುಗುತ್ತದೆ. ಶ್ರೀಕೃಷ್ಣ ಮಠದ ಪಕ್ಕದಲ್ಲೇ ಮಧ್ವ ಸರೋವರವಿದೆ. ದೇವಾಲಯದ ಪೂಜೆಗೆ ಹಾಗೂ ಅಷ್ಟಮಠಗಳ ಯತಿಗಳ ಸ್ನಾನಕ್ಕೆ ಈ ಸರೋವರದ ನೀರನ್ನು ಉಪಯೋಗಿಸಲಾಗುತ್ತದೆ. ಸರೋವರದ ಮಧ್ಯದಲ್ಲಿ ಮಧ್ವಾಚಾರ್ಯರ ಶಿಲಾವಿಗ್ರಹವಿದೆ. ಒಂದು ಮೂಲೆಯಲ್ಲಿ ಗಂಗೆಯ ದೇಗುಲವೂ ಇದೆ. ಉಡುಪಿಯಲ್ಲಿ ಕನಕನ ಕಿಂಡಿ ಬಹು ಜನಪ್ರಿಯ ಮತ್ತು ತುಂಬ ವಿಶೇಷತೆಯನ್ನು ಹೊಂದಿದೆ. 16ನೇ ಶತಮಾನದಲ್ಲಿ ಶ್ರೀ ವಾದಿರಾಜ ಯತಿಗಳ ಸಮಯದಲ್ಲಿ ಅವರ ಪ್ರಿಯ ಶಿಷ್ಯರಾದ ಕನಕದಾಸರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸುತ್ತಾರೆ. ಅವರು ಕೃಷ್ಣನ ಪರಮಭಕ್ತರಲ್ಲದೆ ಅನೇಕ ಕೀರ್ತನೆಗಳನ್ನು ರಚಿಸಿ ತನ್ನ ಮಧುರ ಕಂಠದಿಂದ ಹಾಡಿ ಹೊಗಳುತ್ತಿದ್ದರು. ಆಗಿನ ಕಾಲದಲ್ಲಿ ದೇವಾಲಯಗಳಲ್ಲಿ ಮೇಲ್ಜಾತಿಯವರಿಗೆ ಮಾತ್ರ ದರ್ಶನ ಮೀಸಲಾಗಿರುತ್ತದೆ. ಕನಕದಾಸರು ಮೇಲ್ಜಾತಿಯವರಲ್ಲದ ಕಾರಣ ಅವರಿಗೆ ದೇವಸ್ಥಾನದ ಪ್ರವೇಶ ದೊರೆಯುವುದಿಲ್ಲ. ಆಗ ದುಃಖ ತೃಪ್ತರಾದ ಕನಕದಾಸರು ದೇವಸ್ಥಾನದ ಹಿಂಬದಿಯಲ್ಲಿ ಕುಳಿತು ತಕ್ಷಣವೇ ಕಂಡ ಕಿಂಡಿಯೊಂದರಿಂದ ಪರಮಾತ್ಮನ ದರ್ಶನಕ್ಕೆ ಮೊರೆಯಿಡುತ್ತಾರೆ. ಕನಕದಾಸರು ಕಿಂಡಿಯಿಂದ ನೋಡಿದಾಗ ದೇವರ ಬೆನ್ನು ಮಾತ್ರ ಕಾಣಿಸುತ್ತದೆ. ಕನಕದಾಸರ ಅತೀವವಾದ ಭಕ್ತಿಗೆ ಶ್ರೀಕೃಷ್ಣ ಪರಮಾತ್ಮನ ಮನಸ್ಸು ಕರಗಿ ಅವರಿಗೆ ಕಾಣಿಸುವಂತೆ ತಿರುಗಿಕೊಂಡು ದರ್ಶನವನ್ನು ಕೊಡುತ್ತಾರೆ. ಶ್ರೀಕೃಷ್ಣನ ವಿಗ್ರಹವು ಅಂದಿನಿಂದ ಹಿಂದೆ ಮುಂದೆ ತಿರುಗಿಕೊಳ್ಳುತ್ತದೆ. ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡೆದ ಕಿಂಡಿಯು ಕನಕ ಕಿಂಡಿ ಎಂದೇ ಪ್ರಸಿದ್ಧವಾಗಿದೆ. ಈ ಕಿಂಡಿಯು 9 ರಂಧ್ರಗಳನ್ನು ಹೊಂದಿದೆ. ಭಕ್ತಾದಿಗಳು 9 ಚಿಕ್ಕ ರಂಧ್ರಗಳಿಂದ ಚಿಕ್ಕ ಬಾಲಕೃಷ್ಣನ ಮೂರ್ತಿಯನ್ನು ನೋಡಿ ಪುನೀತರಾಗುತ್ತಾರೆ. ಉಡುಪಿಯ ಪುಟ್ಟ ಬಾಲಕೃಷ್ಣನು ಬಲಗೈಯಲ್ಲಿ ಕಡಗೋಲು ಹಾಗೂ ಎಡಗೈಯಲ್ಲಿ ಹಗ್ಗವನ್ನು ಹಿಡಿದು ಎಲ್ಲರ ಆರಾಧ್ಯ ದೈವನಾಗಿ ಸರ್ವರಿಗೂ ಮಂಗಳವನ್ನುಂಟು ಮಾಡುತ್ತಿದ್ದಾನೆ. ಹರಿದಾಸ ಕೇಂದ್ರ ನಮ್ಮ ಉಡುಪಿ. ಕರ್ನಾಟಕ ಸಾಹಿತ್ಯ ಚರಿತ್ರೆಯಲ್ಲಿ ದಾಸ ಸಾಹಿತ್ಯದ ಸ್ಥಾನ ಮಹತ್ವಪೂರ್ಣವಾದುದು. ಅಂತಹ ದಾಸ ಸಾಹಿತ್ಯ ಮೊದಲು ಬುನಾದಿಯನ್ನು ಪಡೆದಿದ್ದೇ ಉಡುಪಿಯಲ್ಲೆಂಬುದು ಗಮನಾರ್ಹ. ಅದಮಾರು ಮಠದ ಮಹಾಯತಿಗಳಾದ ಶ್ರೀ ನರಹರಿ ತೀರ್ಥರೇ ಮೊತ್ತ ಮೊದಲು ಕನ್ನಡದಲ್ಲಿ ಕೀರ್ತನೆಯನ್ನು ಬರೆದವರು. ದಾಸ ಸಾಹಿತ್ಯದ ದಿಗ್ಗಜರಾದ ಪುರಂದರದಾಸರು, ಕನಕದಾಸರುಗಳು ಉಡುಪಿಯ ರಥಬೀದಿಯಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕೀರ್ತನೆಗಳನ್ನು ಹಾಡುತ್ತಾ ಆಡಿಕುಣಿದಿದ್ದಾರೆ. ಶ್ರೀ ವಾದಿರಾಜ ತೀರ್ಥರು ಉಡುಪಿಯ ಸೋದೆ ಮಠದ ಯತಿಗಳಾಗಿ ಸಂಸ್ಕೃತ ಕಾವ್ಯಗಳ ಜೊತೆಗೆ ಕನ್ನಡದಲ್ಲಿ ಕೀರ್ತನೆಯನ್ನು ರಚಿಸಿ ಜನಮನದಲ್ಲಿ ಹರಿಭಕ್ತಿಯನ್ನು ಬಿತ್ತಿದ್ದಾರೆ. ಕನಕದಾಸರು ದಾಸದೀಕ್ಷೆಯನ್ನು ಪಡೆದದ್ದೇ ಉಡುಪಿಯಲ್ಲಿ ಎಂದು ಸಂಶೋಧನೆಯೊಂದು ಹೇಳುತ್ತದೆ. ಬಾಳೆಹಣ್ಣಿನ ಪ್ರಸಂಗ, ನಾನು ಹೋದರೆ ಹೋದೇನು ಮೊದಲಾದ ಅನೇಕ ಘಟನೆಗಳು ಕನಕದಾಸರು ಉಡುಪಿಯಲ್ಲಿದ್ದಾಗಲೇ ನಡೆದದ್ದೆಂದು ಅಭಿಪ್ರಾಯವಿದೆ. ಮಠ ದೇಗುಲಗಳ ನಗರಿ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠ ಹಾಗೂ ಅದಕ್ಕೆ ಸಂಬಂಧಿದ ಅಷ್ಟಮಠಗಳು ಮಾತ್ರವಲ್ಲದೆ ಇನ್ನೂ ಅನೇಕ ದೇವಾಲಯಗಳಿವೆ. ಉಡುಪಿಯ ರಥಬೀದಿಯಲ್ಲಿ ಪ್ರಾಚೀನ ಶಿಲಾಮಯ ದೇವಾಲಯ ಅನಂತೇಶ್ವರ ಮಧ್ವಾಚಾರ್ಯರ ತಂದೆಯವರ ಆರಾಧ್ಯ ದೈವವಾಗಿದ್ದು
ಈ ದೇವರ ಅನುಗ್ರಹದಿಂದ ಮಧ್ವಾಚಾರ್ಯರ ಜನನವಾಯಿತಂತೆ. ಈ ದೇಗುಲದ ಪ್ರದಕ್ಷಿಣಾ ಪಥದಲ್ಲೇ ಆಚಾರ್ಯ ಮಧ್ವರು ಪಿಂಗಳನಾಮ ಸಂವತ್ಸರದ ಮಾಘಶುದ್ಧ ನವಮಿಯಂದು ಕಣ್ಮರೆಯಾದರು ಎಂದು ನಂಬಲಾಗುತ್ತದೆ. ಹಿರಿಯರು ಹೇಳುವ ಪ್ರಕಾರ ಈ ದೇವಾಲಯದಲ್ಲಿ ಪ್ರಳಯ ಸೂಚಕ ವ್ಯವಸ್ಥೆಯು ಇದೆಯಂತೆ. ಈ ದೇವಾಲಯದ ಎದುರಿಗೆ ಚಂದ್ರಮೌಳೇಶ್ವರ ದೇವಾಲಯವಿದೆ. ಇಲ್ಲಿ ಶಂಕರ ಮತ್ತು ನಾರಾಯಣರು ಒಟ್ಟಿಗೆ ಇದ್ದು ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾರೆ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಇದು ಒಂದು ಕೆರೆಯಾಗಿದ್ದು ಶಿವಲಿಂಗವು ಕೆರೆಯಿಂದ ಮೇಲೆದ್ದು ಬಂದ ನಂತರ ದೇವಾಲಯವನ್ನು ಕಟ್ಟಲಾಗಿದೆ. ಉಡುಪಿಯಲ್ಲಿ ವರ್ಷವಿಡೀ ಹಲವು ಉತ್ಸವಗಳು ಜರುಗುತ್ತಿರುತ್ತದೆ. ಆದ್ದರಿಂದ ಇದನ್ನು ನಿತ್ಯೋತ್ಸವದ ನಾಡು ಎಂದು ಸಹ ಕರೆಯಲಾಗುತ್ತದೆ. ಸಪ್ತೋತ್ಸವ, ತೆಪ್ಪೋತ್ಸವ, ಹಗಲೋತ್ಸವ, ಗೋಕುಲಾಷ್ಟಮಿಯ ಉತ್ಸವ, ಮೊಸರು ಕುಡಿಕೆ ಹಬ್ಬ, ವಿಟ್ಲಪಿಂಡಿ ಉತ್ಸವ ಮುಂತಾದ ಅನೇಕ ಉತ್ಸವಗಳು ಇಲ್ಲಿ ಜರುಗುತ್ತದೆ. ಉಡುಪಿಯು ಬೆಂಗಳೂರಿನಿಂದ 405 ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ 56 ಕಿಲೋಮೀಟರ್ ದೂರವಿದ್ದು ತೆರಳಲು ಅನೇಕ ಸಾರಿಗೆ ಹಾಗೂ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ ಹಾಗೂ ರೈಲ್ವೆ ಸಂಚಾರ ಸಹ ಇದೆ. ಉಡುಪಿಯ ಕಡಗೋಲು ಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೇ.